ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನಮ್ ಪೃಥ್ವಿ ಈ ತರ ಎಲ್ಲ ಮಾತಾಡ್ತಾನ ನಮ್ ಪೃಥ್ವಿನ ಅಂತ ಕೇಳ್ತಿದ್ಯಲ್ಲ ಅಕ್ಕ ನಮ್ ಪೃಥ್ವಿನೇ ಆದ್ರೆ ಅವನಾಗವನೇ ಈ ತರ ಎಲ್ಲ ಮಾತಾಡಲ್ಲ ಅಕ್ಕ ಬಾವ ಅವನ್ ಕೈಲಿ ಮಾತಾಡಿಸ್ತಾ ಇದಾರೆ ಅವತ್ ನೀನೆ ನೋಡಿದ್ಯಲ್ಲ ಸಿರಿ ಹತ್ರ ಹೇಗ್ ಮಾತಾಡ್ದ ಅಂತ ನಮ್ ಪೃಥ್ವಿ ಯಾವತ್ತಾದ್ರೂ ಈ ತರ ಮಾತಾಡಿರ ನೋಡಿದ್ಯಾ ಅಕ್ಕ ಬಾವ ಅಂತ ಅವನ್ ಪಕ್ಕನೆ ನಿಂತು ಹೇಗ್ ಎತ್ಕೊಡ್ತಿದ್ರು ಅಂತ ಏನಕ್ಕ ಮಾಡೋದು ಅವ್ರು ಏನೇ ಹೇಳ್ಕೊಟ್ರು ಪೃಥ್ವಿ ನನ್ನ ನೋಡಿ ಆ ತರ ಕೇಳ್ಬೋದ ಅವ್ರಿಗೆ ನನ್ ಬಗ್ಗೆ ಚೆನ್ನಾಗ್ ಗೊತ್ತಿದ್ರು ಈ ತರ ಎಲ್ಲ ಹೇಳೋದು ಸರಿನಾ ಅಕ್ಕ ನಾನು ಅವ್ರಿಗೆ ಒಳ್ಳೇದಾಗೋದನ್ನ ನೋಡಿ ಸಹಿಸ್ಕೋತಿಲ್ವಂತೆ ಅವ್ರಿಗೆ ಕಂಪನಿ ಮಾಡ್ಕೊಡ್ತಿರೋದು ನನಗಿಷ್ಟ ಇಲ್ವಂತೆ ಅವ್ರ ಹತ್ರ ಎಲ್ಲ ಹೇಳಿದನ್ ಕೇಳಿ ನನಗೆಷ್ಟು ಸಂಕಟ ಆಯ್ತು ಗೊತ್ತಾ ಅಕ್ಕ ಅಕ್ಕ ನಿಮಗ್ ನೆನಪಿದ್ಯಾ ನನ್ನ ಹೆಸರಲ್ಲಿ ಇವ್ರ ಕಂಪನಿ ಶುರು ಮಾಡ್ತಾರೆ ಅಂತ ಹೇಳೋಕ್ಕೂ ಮುಂಚೆನೆ ನಾನೇ ಹೇಳಿದ್ದೆ ಅಲ್ವಾ ನನಗೆ ನನ್ನ ಡ್ರೀಮ್ಸ್ಗಿಂತ ಪೃಥ್ವಿ ಸಂತೋಷವಾಗಿರ್ಬೇಕು ಅವ್ರು ಖುಷಿ ಖುಷಿಯಾಗಿರ್ಬೇಕು ಅವ್ರಿಗೊಂದು ಪೊಸಿಷನ್ ಸಿಗ್ಬೇಕು ಅನ್ನೋದೇ ಅಲ್ವಾ ನನ್ನ ಆಸೆ ಆಗಿದ್ದು ಅದಕ್ಕೆ ತಾನೆ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಿದ್ದು ನನಗೆ ಹೋಗಿ ಅವ್ರಿಗೆ ಒಳ್ಳೇದಾಗೋದನ್ನ ನೋಡಿ ನಾನು ಹೊಟ್ಟೆ ಕಿಚ್ಚು ಪಡ್ತಿದ್ದೀನಿ ಅಂತ ಹೇಳ್ತಿದಾರಲ್ಲ ಅಕ್ಕ ಜನನಿ ಆಳ್ಬೇಡ ಪ್ಲೀಸ್ ಜನನಿ ಪ್ಲೀಸ್ ಆಳ್ಬೇಡ ಅಮ್ಮ ನಾನು ಮನೇಲಿರೋದು ಪೃಥ್ವಿಗೋಸ್ಕರನೇ ಅಲ್ವಾ ದಿಸ್ ಇಸ್ ರಿಯಲಿ ನಾಟ್ ಫೇರ್ ಅಕ್ಕ ನಾನೇನು ಬೇಕು ಅಂತ ಹೇಳ್ದೆ ಕೇಳ್ದೆ ಹೋಗಿದ್ನ ನಿಮಗೂ ಗೊತ್ತಲ್ವಾ ನಮ್ಮಪ್ಪಂಗೆ ತುಂಬಾ ಹುಷಾರಿಲ್ಲ ಇಮಿಡಿಯೇಟ್ ಆಗಿ ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳಿದ್ರು ತುಂಬಾ ಭಯ ಆಗೋಯ್ತಕ್ಕ ಅದಕ್ಕೆ ನೋಡಕ್ ಹೋದೆ ನಿಜ ಹೇಳ್ತೀನಕ್ಕ ಇವಾಗೆಲ್ಲ ನಮ್ಮಪ್ಪನ ಬಗ್ಗೆ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗತ್ತೆ ತುಂಬಾ ತುಂಬಾ ಟೆನ್ಷನ್ ಆಗ್ತಿದೆ ಅಕ್ಕ ಅದು ನಿಮ್ಮಪ್ಪನ ಮುಖ ನೋಡ್ದಾಗೆಲ್ಲ ನನಗೆ ನಮ್ಮಪ್ಪ ನೋಡ್ದಾಗೆ ಆಗತ್ತಕ್ಕ ಅವ್ರಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇದೆ ಅಕ್ಕ ನಾನಿಲ್ಲಿ ಏನು ಸಂತೋಷವಾಗಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೇ ಅವರು ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ನನ್ನ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ನಾನು ಅಲ್ಲಿಗೆ ಹೋಗಿದ್ದೆ ಅದು ಫೋನ್ ಆಫ್ ಆಗಿದ್ದಕ್ಕೆ ನಾನು ಪೃಥ್ವಿಗೆ ಹೇಳಕ್ ಆಗ್ಲಿಲ್ಲ ಅಷ್ಟೇ ಅಕ್ಕ ಪೃಥ್ವಿ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೊಂಡೆ ಆದ್ರೆ ಅವ್ರು ಈ ತರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಕ್ಕ ಜನನಿ ಅಳ್ಬೇಡಮ್ಮ ನಿನಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅವತ್ ನೀನೇ ಅಲ್ವಾ ಹೇಳಿದ್ದು ಮ್ಯಾರೇಜ್ ಅಲ್ಲಿ ಒಬ್ರು ಫಾಲ್ಟ್ ಇದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತ ಇವಾಗ ನೀನೇ ಹೇಗ್ ಮಾಡಿದ್ರೆ ಹೇಗೆ ನೋಡು ಯಾರ ಟೈಮು ಸರಿಗಿಲ್ಲ ಅಂತ ಅನ್ಸುತ್ತೆ ನಿಮ್ ಅಪ್ಪಂಗ ಹುಷಾರಿಲ್ಲ ವಾಣಿ ಅಕ್ಕ ಅವ್ರ ಅಮ್ಮಂಗ ಆಕ್ಸಿಡೆಂಟ್ ಏನ್ ಮಾಡೋದು ಏನು ವಾಣಿ ಅಕ್ಕ ಅವ್ರ ಅಮ್ಮಂಗೆ ಆಕ್ಸಿಡೆಂಟ್ ಆಗಿದ್ಯಾ ಓ ನಿನ್ಗೆ ವಿಷಯನೇ ಗೊತ್ತಿಲ್ವಾ ಅವತ್ ವಾಣಿ ಅಕ್ಕ ಅವ್ರ ಅಮ್ಮ ಮನೆಗೆ ಬಂದ್ರ ಧರ್ಮ ಭಾವ ಅವ್ರಿಗೆ ಬಾಯಿಗೆ ಬಂದಂಗ ಬೈದ್ರು ಪಾಪ ಅದೇ ಬೇಜಾರಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಕಾರ್ ಡಿಕ್ಕಿ ಹೊಡೆದ್ಬಿಟ್ಟು ಕಾಲ್ ಮುರಿದೋಗ್ಬಿಟ್ಟಿದೆ ಅಯ್ಯೋ ಪಾಪ ವಾಣಿ ಅಕ್ಕ ಒಬ್ರೆ ಅಲ್ಲಿ ಕಷ್ಟಪಡ್ತಾ ಇದಾರೆ ಅದಕ್ಕೆ ವಾಣಿ ಅಕ್ಕ ಕಾಣಿಸ್ತಿಲ್ವಾ ನನಗೆ ಯಾವುದು ಅರ್ಥನೇ ಆಗ್ತಾ ಇಲ್ಲ ನಮ್ ಲೈಫ್ ಯಾಕೆ ಈ ತರ ಇರ್ಬೇಕು ನಾವ್ ಯಾಕೆ ಈ ತರ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕು ಅದು ನನ್ ಮೈಂಡ್ ಅಲ್ಲಿ ಆಗಾಗ ಬಂದು ಡಿಸ್ಟರ್ಬ್ ಮಾಡುತ್ತೆ ಇಷ್ಟು ದಿನ ಪೃಥ್ವಿಗೋಸ್ಕರ ಪೃಥ್ವಿಗೋಸ್ಕರ ಅಂತಾನೆ ಅನ್ಕೊಂಡೆ ಆದ್ರೆ ನನ್ ಖುಷಿಗೋಸ್ಕರ ಅವ್ರು ಯಾವಾಗ್ಲೂ ಇರ್ತಾರೆ ಅಂತಾನು ಅನ್ಕೊಂಡೆ ನನಗ್ ಪ್ರಾಬ್ಲಮ್ ಆದ್ರೆ ಅವ್ರು ಫುಲ್ ಸಪೋರ್ಟಿವ್ ಆಗಿರ್ತಾರೆ ಅಂತ ನಂಬಿದ್ದೆ ಆದ್ರೆ ಈಗ ಅವರೇ ನನ್ನನ್ನ ಚುಚ್ಚಿ ಚುಚ್ಚಿ ಹರ್ಟ್ ಮಾಡ್ತಿದ್ದಾರೆ ಅಕ್ಕ ಇದೆಲ್ಲ ಬದಲಾಗುತ್ತೆ ಜನನಿ ನಿನ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ವೇಟ್ ಮಾಡು
ಖಂಡಿತ ಪೃಥ್ವಿ ನಿನ್ಗೋಸ್ಕರ ಸಪೋರ್ಟ್ ಮಾಡ್ತಾನೆ. ನಾನು ಅವನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಸೊ ಅವನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಅವನ್ ನಿನ್ನ ಅರ್ಥ ಮಾಡ್ಕೋತಾನೆ, ಆ ನಂಬಿಕೆ ನನಗಿದೆ. ಆ ನಂಬಿಕೆಲೆ ನಾನು ಇದ್ದೀನಿ ಅಕ್ಕ. ಇಲ್ಲದೆ ಹೋಗಿದ್ದಿದ್ರೆ ಅವ್ರು ಮಾತಾಡ್ದಾಗ್ಲೇ ನಾನು ಇಲ್ಲಿಂದ ಹೋಗ್ಬಿಡ್ತಿದ್ದೆ. ಹಲೋ, ಹಾ ನಾನೇ ನಾನೇ. ಇವತ್ತಾ? ಸರಿ ಮೇಡಮ್, ಬರ್ತೀವಿ. ಓಕೆ, ಥ್ಯಾಂಕ್ ಯು ಅಕ್ಕ. ಪುಟ್ಟಿ ಸ್ಕೂಲ್ಗೆ ಅಪ್ಲಿಕೇಶನ್ ಕೇಳಿದ್ದೆ ಮೂರ್ ಸ್ಕೂಲಿಂದ, ಅದು ಇವತ್ತೇ ಕೊಡ್ತಿದಾರಂತೆ. ಅದು ಅಪ್ಪ ಅಮ್ಮ ಜೊತೆಲಿ ಬರ್ಬೇಕಂತೆ. ಏನು ಅಪ್ಲಿಕೇಶನಾ? ಅಪ್ಲಿಕೇಶನ್ ತಗೊಳಕ್ಕೆ ಅಪ್ಪ ಅಮ್ಮ ಇಬ್ರು ಹೋಗ್ಬೇಕಂತ? ಹೂನಕ್ಕ, ಅಪ್ಪ ಅಮ್ಮ ಇಬ್ರು ಹೋಗ್ಬೇಕಂತೆ. ಇವ್ರಿಗೆ ಹೇಗಕ್ಕ ಹೇಳ ಅರ್ಥ ಮಾಡ್ಸೋದು? ಇವಾಗ ಏನ್ ಹೇಳ್ತಾರೋ ಏನೋ. ಇವಾಗ ಏನ್ ಹೇಳ್ತಾರೆ, ಅದು ಅವ್ರ ಡ್ಯೂಟಿ, ಅವರು ಬರ್ಲೇಬೇಕು ತಾನೆ. ಏನ್ ಜನನಿ, ಇಷ್ಟ ದಿನ ಆಯ್ತು ಮನೆಗ್ ಬಂದು ಈಗ್ಲೂ ಹೀಗೆ ಮಾತಾಡ್ತೀಯಲ್ಲ. ಏನಾದ್ರು ಕೇಳಿದ್ರೆ ಹೊಡಿತಾರಷ್ಟೇ. ಅಲ್ಲ, ಹೊಸ್ಕೊಳ್ಳೋದೆ ನಂಗೇನ್ ಹೊಸ್ದಲ್ಲ. ಆದ್ರೆ ಹೇಗ್ ಅರ್ಥ ಮಾಡ್ಸೋದು ಇವ್ರಿಗೆ? ಪುಟ್ಟಿ ಎಜುಕೇಶನ್ ಬೇರೆ, ಒಂದ್ಸಲ ಹೋಗಿ ಕೇಳ್ತೀನಿ. ಸರಿ ಸರಿ, ನೀನ್ ಹೋಗ್ಬಾ. ಹ್ಮ್ ಹ್ಮ್ ಹ್ಮ್. ಅಕ್ಕ ಬನ್ನಿ. ಸಾಕ್, ನಿಲ್ಸಿ ನಿನ್ನ ಅಪಸ್ವರನ. ಬೆಳಗ್ಗೆ ಒಳ್ಳೆ ಕಾಗೆ ತರ ಕಾ 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 ಅಂತ ಗರ್ಜ್ಕೋತಾ ಇರ್ತಾಳೆ. ನೆಟ್ಟಿಗೆ ನೆಮ್ಮದಿಯಿಂದ ಜಪ ಮಾಡಕ್ಕೂ ಬಿಡಲ್ಲ. ಅಮ್ಮ, ನಂಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗ್ ಬರ್ತೀನಿ. ಏನೇ ಇದು ನಿಂದು ಗೋಳು? ಎಲ್ಸಕ್ ಹೋಗೋ ಗಂಡಸನ್ನ ರೀ 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 ಅಂತ ಕಿರಿಚ್ಕೊಂಡು ಯಾಕೆ ನಿಲ್ಲಿಸ್ತೀಯಾ? ಅತ್ತೆ, ಅವ್ರ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಅದಕ್ಕೆ ಮುಖ್ಯವಾದ ವಿಷಯ ನೀನು ನನ್ನ ಹತ್ರ? ಅದೇನ್ ವಿಷಯ ಹೇಳು. ಪುಟ್ಟಿ ಅಪ್ಲಿಕೇಶನ್ ಫಾರ್ಮ್ ತರ್ಬೇಕಾಗಿತ್ತು. ಅಪ್ಲಿಕೇಶನ್? ಹೌದು ರೀ. ಏನ್ ಅಪ್ಲಿಕೇಶನ್? ಈ ವರ್ಷ ಪುಟ್ಟಿನ್ ಸ್ಕೂಲಿಗೆ ಸೇರಿಸ್ಬೇಕಲ್ವಾ, ಅದಕ್ಕೆ ಅಪ್ಲಿಕೇಶನ್ ಫಾರ್ಮ್ ತರ್ಬೇಕಾಗಿತ್ತು. ನಾನು ಹೊರಗಡೆ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ಹೋಗ್ತಾ ನಿನ್ ಮಗುನ ಕರ್ಕೊಂಡು ಹೋಗಿ ಸ್ಕೂಲಿಗೆ ಸೇರಿಸ್ಬಿಟ್ಟು ಹೋಗೋದಕ್ ಆಗಲ್ಲ ನನ್ಗೆ. ನೋಡು, ಇದೆಲ್ಲ ಒಂದ್ ವಿಷಯ ಅಂತ ಹೇಳಿ ನನ್ನ ಹತ್ರ ಹೇಳೋದಕ್ ಬರ್ಬೇಡ. ಅಣ್ಣನಿಗೆ ಹೇಳಿದ್ರೆ ಅವರೇ ಯಾವ್ದಾರು ಸ್ಕೂಲಿಗೆ ಸೇರಿಸ್ತಾರೆ. ಏನೇ ನಿಂದು ರೀ? ಒಂದ್ ಒಳ್ಳೆ ಮೂರ್ ಸ್ಕೂಲಲ್ಲಿ ಅಪ್ಲಿಕೇಶನ್ ಕೇಳಿದ್ದೆ, ಅವ್ರು ಇವತ್ತೇ ಕೊಡ್ತಿದಾರಂತೆ. ಅಪ್ಪ ಅಮ್ಮ ಜೊತೆಗ್ ಬಂದ್ರೆ ಚೆನ್ನಾಗಿರತ್ತೆ ಅಂತ ಮೇಡಮ್ ಹೇಳಿದ್ರು. ಒಂದ್ ಐದ್ ನಿಮಿಷ ಬಂದ್ರೆ ಹೋಗಿ ತಗೊಂಬಂದ್ಬೇಡ. ನೀನ್ ಯಾಕೆ ಯಾವಾಗ್ಲೂ ಬೇಡದೇ ಇರೋ ಕೆಲ್ಸಗಳನ್ನೇ ಮಾಡ್ತೀಯಾ? ಆ ಮಗುಗೆ ಅಪ್ಪ ನಾನು. ನಾನು ಯಾವ ಸ್ಕೂಲಿಗೆ ಹೇಳ್ತೀನೋ ಆ ಸ್ಕೂಲ್ಗೆ ಸೇರ್ಸೋದನ್ನ ಕಲಿ. ಇದು ಅಪ್ಪ ಮಾತ್ರ ಡಿಸೈಡ್ ಮಾಡೋ ವಿಷಯ ಅಲ್ಲ. ನೋಡು, ಇದು ನನಗೆ ನನ್ನ ಮಗುಗೆ ಸಂಬಂಧಪಟ್ಟಿರೋ ವಿಷಯ. ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ಮಗುನ ಹೆತ್ತ ಸಾಕ್ದ ಅಷ್ಟಲ್ಲ ಇಟ್ಕೋ. ಮಗುನ ಯಾವ ಸ್ಕೂಲ್ಗೆ ಸೇರಿಸ್ಬೇಕು, ಹೇಗ್ ಓದಿಸ್ಬೇಕು ಅನ್ನೋದನ್ನೆಲ್ಲ ನೀನ್ ನನಗೆ ಹೇಳ್ಕೊಡೋದಕ್ ಬರ್ಬೇಡ. ಹೇಯ್, ಸರಿಯಾಗಿ ಕೇಳಿಸ್ಕೋ. ನಾನು ಯಾವ ಸ್ಕೂಲಿಗೆ ಹೇಳ್ತೀನೋ ಆ ಸ್ಕೂಲ್ಗೆ ಸೇರಿಸ್ಬೇಕು ಮಗುನ. ಅದನ್ನ ಬಿಟ್ಟು ಅಪ್ಪನ ಕರ್ಕೋ ಬಾ, ಅಜ್ಜಿನ ಕರ್ಕೋ ಬಾ ಅಂತ ಹೇಳೋ ಸ್ಕೂಲ್ಗಳಿಗೆಲ್ಲ ಸೇರ್ಸೋದಕ್ಕೆ ಆಗಲ್ಲ. ವೆರಿ ಗುಡ್, ಸರಿಯಾಗಿ ಹೇಳಿದ್ರಿ ನೀವು. ಮಗುನ ಒಳ್ಳೆ ಸ್ಕೂಲ್ ನೋಡಿ ಸೇರ್ಸೋದೆ ಒಳ್ಳೆ ಅಪ್ಪನ ಲಕ್ಷಣ. ಆದ್ರೆ ಫಸ್ಟ್ ಅದ್ರ ಬಗ್ಗೆ ನಾಲೆಜ್ ನಿಮಗಿರ್ಬೇಕು. ಆಗ್ಲೇ ನಿಮ್ಮಿಂದ ಒಳ್ಳೆ ಸ್ಕೂಲ್ನ ಚೂಸ್ ಮಾಡಕ್ಕಾಗೋದು. ಇದು ನಿಮಗ್ ಸಂಬಂಧಪಟ್ಟಿದ್ ವಿಷಯನೇ, ಆದ್ರೆ ಒಂದು ಮಗು ಫ್ಯೂಚರ್ಗೆ ಸಂಬಂಧಪಟ್ಟಿರೋ ವಿಷಯ.